ಈ ಶಹಬಾದ್ ಇ ಎಸ್ ಐ ಸಿ ಹಾಸ್ಪಿಟಲ್ ಬರೀ ಹೊರಗಡೆಯಿಂದ ಶೃಂಗಾರ ಮಾಡಿರೋದು. ನನ್ನ ಪ್ರಕಾರ ಇದು ಬರೀ ಲೂಟಿ ಹೊಡಿಲಿಕ್ಕೆ ಇದು ಯೋಜನೆ ಮಾಡಿರೋದು. ಕೋವಿಡ್ ದುಡ್ಡನ್ನು ಇವರು ಉಪಯೋಗ ಮಾಡ್ಕೊಂಡಿರೋದು. ಆವಾಗಿಂದ ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ದುಡ್ಡಿದೆ ಅದನ್ನು ಯೂಸ್ ಮಾಡೋದು. ಯಾಕಂದರೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೂ ಕೇಳಿದ್ದೀನಿ, ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ದೀನಿ, ಇದನ್ನು ನಡೆಸೋರು ಯಾರು ಅಂತ. ಹೆಲ್ತ್ ಅವ್ರು ಏನು ಹೇಳ್ತಾರೆ, ನೀವು ನಮ್ಗೆ ಒಪ್ಪಿಸಿದ್ರೆ ನಮಗೆ ಬಜೆಟ್ ನೀಡಿದ್ರೆ ನಾವು ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ. ಆದರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅಂತ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಇಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಅವರು ಇ ಎಸ್ ಐ ಸಿ ಅವ್ರು ಮಾಡಬೇಕು ಅಂದರೆ ನಮ್ದಾಗಲೇ ಇಲ್ಲಿ ದೊಡ್ಡ ಇ ಎಸ್ ಐ ಸಿ ಇಲ್ಲಿದೆ, ಇದನ್ನು ನಾವು ಪೆರಿಫರಿಯಾಗಿ ನಾವು ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಆಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದು ಯಾರಿಗೋಸ್ಕರ ಮಾಡಿದ್ದು, ಯಾಕೆ ಮಾಡಿದ್ದು, ಮೂರು ಅಲೆಗಳು ಬಂದು ಹೋಯಿತು, ಇದರಲ್ಲಿ ಯಾರು ಎಷ್ಟು ದುಡ್ಡು ಹುಡಿದ್ರು ಅಂತ ಎಲ್ಲ ಬಹಿರಂಗ ಆಗಬೇಕಲ್ಲ. ಇದು ಯಾರಿಗೋಸ್ಕರ ಮಾಡಿರೋದು, ಇದು ವಾಟ್ ವಾಸ್ ದ ನೆಸೆಸಿಟಿ? ಹೌದಪ್ಪ, ಇಲ್ಲಿ ನಿಮಗೆ ಇಲ್ಲಿ ಅವಕಾಶ ಇರಲಿಲ್ಲ ಅಂದರೆ ನೀವು ಅಲ್ಲಿ ಮಾಡಿಬಿಟ್ಟು ಮಾಡಿದ್ದಿದ್ರೆ ತೊಂದರೆ ಇರ್ತಾ ಇರಲಿಲ್ಲ. ಬಟ್ ಜವಾಬ್ದಾರಿನೇ ತೊಗೊಳಕ್ಕೆ ತಯಾರಿಲ್ಲಲ್ಲ ಯಾರು. ನಾ ಇದರ ಹೆಲ್ತ್ ಡಿಪಾರ್ಟ್ಮೆಂಟ್, ನಾನು ಲೇಬರ್ ಡಿಪಾರ್ಟ್ಮೆಂಟ್. ನಾನು ಈ ಪ್ರಶ್ನೆ ಸದನದಲ್ಲಿ ಎತ್ತಿದಾಗ ಕೂಡ ಅವರು ಇಲ್ಲ, ಯಾವುದೇ ರೀತಿಯಾದಂಥ ನಮ್ಮ ಹತ್ರ ಪ್ರಸ್ತಾವನೆ ಇಲ್ಲ ಅಂತಲೇ ಹೇಳಿದ್ದಾರೆ. ಇವರು ಒಳಗಡೆ ಹೊರಗಡೆ ಅಷ್ಟೇ ಇವರು ಸುಣ್ಣ ಬಣ್ಣ ಹಾಕಿರೋದು, ಒಳಗಡೆ ಏನೂ ಮಾಡಿಲ್ಲ. ಎಷ್ಟು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದಾರೆ, ಮತ್ತು ಇದು ನಡೆಸಲಿಕ್ಕೆ ಡಾಕ್ಟರ್ ಸ್ಯಾಂಕ್ಷನ್ ಬೇಕಲ್ಲ. ಡಾಕ್ಟರ್ಸ್ ಇರಬೇಕು, ಸ್ಟಾಫ್ ನರ್ಸ್ ಇರಬೇಕು, ಬೇರೆ ಬೇರೆ ತಜ್ಞರು ಇರಬೇಕು. ಎಲ್ಲಿದೆ ಇದು? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.